ಜೆಡಿಎಸ್ನ ನಾಯಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೇನೆ ಡಿಸಿಎಂ ಡಿಕೆಶಿ ನಡುವೆ ಇದೀಗ ವಾಕ್ ಸಮರ ಇದೆ ಪ್ರತಿಯೊಂದು ಕಾಂಗ್ರೆಸ್ನ ಆರೋಪಕ್ಕೆ ಇದೀಗ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕೆಂಡಾ ಮಂಡಲವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದು ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರ ಎಲ್ಲಾ ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ವಿಜಯದಶಮಿ ಹಬ್ಬದ ಜೊತೆಗೆ ಸಿಎಂ ಡಿಸಿಎಂ ವೈಯಕ್ತಿಕವಾಗಿ ನನ್ನ ಮೇಲೆ ವಾಗ್ದಾಳಿ ಮಾಡಿದ್ದಾರೆ ಡಿಸಿಎಂ ಒಂದು ಸವಾಲನ್ನು ಹಾಕಿದ್ದಾರೆ ಟಿಆರ್ಪಿ ಚಾನೆಲ್ನಲ್ಲಿ ಡಿಬೇಟ್ಗೆ ರೆಡಿ ಅಂತ ಹೇಳಿದ್ದಾರೆ ನಾನು ಸ್ವೀಕಾರ ಮಾಡ್ತೇನೆ ಕದ್ದು ಪಲಾಯನ ಮಾಡಲ್ಲ ನನ್ನ ಬಳಿ ಇರುವ ಸರಕು ಪಲಾಯನ ಮಾಡುವಂತದ್ದಲ್ಲ ಸಿಎಂ ಶ್ವೇತಪತ್ರ ಹೊರಡಿಸಲು ನನ್ನ ಸಂಪೂರ್ಣ ಸಹಕಾರ ಇದೆ ಎಂದು ಹೇಳಿದ್ದಾರೆ ಬಿಜೆಪಿಯ ಆಡಳಿತದಿಂದ ಆರ್ಥಿಕ ಪರಿಸ್ಥಿತಿ ಹಾಳಾಗಿದೆ ಅಂತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಹೋಗುವ ಮುನ್ನ ವಸತಿ ಇಲಾಖೆಯಲ್ಲಿ ಮನೆ ನಿರ್ಮಾಣಕ್ಕೆ ಎಲ್ಲರಿಗೂ ಆದೇಶ ಹೊರಡಿಸಿದ್ರು ಆದರೆ ಕೇವಲ ಎರಡ್ ಸಾವಿರದ ಏಳ್ನೂರು ಕೋಟಿ ಅನುದಾನ ಅಷ್ಟೇ ಮೀಸಲಿಟ್ಟಿದ್ರು ನೀರಾವರಿ ಯೋಜನೆಗಳನ್ನು ಘೋಷಣೆ ಮಾಡಿ ಆಸ್ತಿ ಭಾರ ಬಂದ್ರು ಆದರೆ ಬಜೆಟ್ನಲ್ಲಿ ಹಣ ಎಷ್ಟು ಇಟ್ಟಿದ್ರು ಎಂದು ಪ್ರಶ್ನೆ ಕೂಡ ಮಾಡಿದ್ರು ಕಾಂಟ್ರಾಕ್ಟರ್ಗಳಿಂದ ಎಷ್ಟು ವಸೂಲಿ ಮಾಡಲಾಗಿದೆ ಹಣಕಾಸು ಇಲಾಖೆ ಒಪ್ಪಿಗೆ ಇಲ್ಲದೆ ಟೆಂಡರ್ ಕರೆದು ಗುತ್ತಿಗೆದಾರರಿಂದ ವಸೂಲಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಕುಮಾರಸ್ವಾಮಿ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಸಾವಿರದ ಐನೂರು ಕೋಟಿ ಅವಾರ್ಡ್ ಮಾಡಿ ಯಾವ ಯಾವ ಕಾಂಟ್ರಾಕ್ಟರ್ಗಳಿಂದ ಎಷ್ಟೆಷ್ಟು ವಸೂಲಿ ಮಾಡಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ರು ಹೌದು ನಾನೇ ವಿಲನ್ ರಾಜಕೀಯವಾಗಿ ವಿಲನ್ ನಾನೇ ವಿಪಕ್ಷದವನಾಗಿ ನಾನು ಅವರಿಗೆ ಸ್ನೇಹಿತನಾಗಲು ಆಗುತ್ತಾ ನೀವು ಮಾಡುವ ತಪ್ಪು ಕೆಲಸಕ್ಕೆ ನಾನು ವಿಲನ್ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಸರ್ಕಾರ ರಚನೆಯಾದ ಹದಿನೈದೇ ದಿನದಲ್ಲಿ ರಮೇಶ್ ಜಾರಕಿಹೊಳಿ ಅಜ್ಮೀರ್ಗೆ ಹೋದ್ರಲ್ಲ ನನ್ನಿಂದ ಹೋದ್ರಾ ಎಂದರು ಬೆಳಗಾವಿ ಬಂಡಾಯ ಯಾರು ಸರಿಪಡಿಸಬೇಕಿತ್ತು ನಾನು ಜಾರಕಿಹೊಳಿ ಮನೆಗೆ ಎಷ್ಟು ಬಾರಿ ಹೋದೆ ನೀವು ಕೈಜೋಡಿಸದಿದ್ರೆ ಅವರು ಯಾಕೆ ಸರ್ಕಾರ ತೆಗೆಯುತ್ತಿದ್ರು ಎಂದು ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ರು ಬಿಜೆಪಿ ಕ್ಯಾಂಪ್ಗೆ ಹೋದವರು ಯಾರೋ ಐಎಎ ಪ್ರಕರಣದಲ್ಲಿ ನಿಮ್ಮ ಆತ್ಮೀಯರನ್ನ ಸಿಲುಕಿಸಲು ಹೊರಟೆ ಅಂತ ಸರ್ಕಾರ ತೆಗೆಯಲು ಹೊರಟರು ಎಂದು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು ಅಮೆರಿಕಾದಿಂದ ಬಂದಾಗ ಬಿಜೆಪಿ ಐದು ಜನ ಶಾಸಕರು ಬರ್ತಾರೆ ಅಂದಾಗ ನೇವಿಗಳು ಏನಂದ್ರೆ ಪರಮೇಶ್ವರ್ ಮನೆಯಿಂದ ಬಿಜೆಪಿ ಕ್ಯಾಂಪ್ಗೆ ಹೋದವರು ಯಾರು ಎಂದು ಕೇಳಿದ್ರು ಅಪ ನಮಸ್ಕಾರ ಹದಿನಾಲ್ಕು ತಿಂಗಳಲ್ಲಿ ಜನಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆ ಕಂಡ್ರಪ್ಪ ಎಂದು ಡಿಕೆ ಶಿವಕುಮಾರ್ ವಿರುದ್ದ ವಾಗ್ದಾಳಿ ನಡೆಸಿದ್ರು ಅಪ ಶಿವಕುಮಾರ್ ಸಾಹೇಬ್ರೆ ಕನಕಪುರದಲ್ಲಿ ಬಮೂಲ್ ಮಿಲ್ಕ್ ಪೌಡರ್ ಕಾರ್ಖಾನೆಗೆ ಭೂಮಿ ಕೊಟ್ಟ ರೈತರ ಹೆಸರಲ್ಲಿ ಪರಿಹಾರವನ್ನ ನಿಮ್ಮ ಪಟಾಲಂ ಲೂಟಿ ಹೊಡೆದ್ರು ಒಟ್ಟು ಐವತ್ತು ಎಕರೆ ಭೂಮಿ ವಶಪಡಿಸಿಕೊಳ್ಳಲಾಗಿದೆ ಆ ರೈತರ ಬಳಿ ಇವರ ಪಟಾಲಂ ಜೆಪಿಎ ಮಾಡಿಕೊಂಡು ಹೆಚ್ಚಿನ ಪರಿಹಾರ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ರು ಅದು ಪ್ರೀತಿಯಿಂದ ನೀಡಿದ ದೇಣಿಗೆ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಮಿಸ್ಟರ್ ಶಿವಕುಮಾರ್ ಕಾಲಚಕ್ರ ಹೀಗೆ ಇರಲ್ಲ ತಿರುಗುತ್ತಾ ಇರುತ್ತೆ ವರ್ಗಾವಣೆಯಲ್ಲಿ ನಮ್ಮ ಕುಟುಂಬ ಯಾರ ಬಳಿಯೂ ನಯಾ ಪೈಸೆ ಪಡ್ತಿಲ್ಲ ಆದರೆ ನಮ್ಮ ಮನೆಯಿಂದ ಹಣ ತಂದು ಚುನಾವಣೆ ಮಾಡಿಲ್ಲ ಅಂತ ವಿಧಾನಸಭೆಯಲ್ಲೇ ಹೇಳಿದ್ದೇನೆ ಕಾರಣ ನಾನು ಮಾಡಿರುವ ಒಳ್ಳೆಯ ಕೆಲಸದಿಂದ ಕೆಲವರು ಪ್ರೀತಿಯಿಂದ ದೇಣಿಗೆ ನೀಡಿದ್ರು ನಿಮ್ಮ ಮೂವತ್ತು ಜನ ಮಂತ್ರಿಗಳ ಕರೆದುಕೊಂಡು ಬಾ ದೇವಾಲಯಕ್ಕೆ ವರ್ಗಾವಣೆಯಲ್ಲಿ ಹಣ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡಲಿ ನಿಮ್ಮ ಸಿಎಂ ಆದಿಯಾಗಿ ಮೂವತ್ತು ಜನ ಮಂತ್ರಿಗಳನ್ನ ಕರೆದುಕೊಂಡು ಬನ್ನಿ ಎಂದು ಸವಾಲನ್ನ ಹಾಕಿದ್ರು